ರಾಣಿ, ಅರ್ಜುನ್ ನಿನ್ನೇನಾದ್ರೂ ನೋಡಿದ್ರೆ ನಿನ್ ತಲೆ ಕಳೆದು ಹೋಗ್ತಾನಷ್ಟೆ. ಅರೆ, ಏನಿವತ್ತು ಇಷ್ಟೊಂದು ಸಂಕೋಚ ಪಡ್ತಾ ಇದೀಯಾ? ಏನು ಇಲ್ಲ ಅತ್ತೆ. ನೀನಿಲ್ಲ ಅಂದ್ರು ಪಳ ಪಳ ಅಂತ ಹೊಳಿತಾರೋ ನಿನ್ ಕಣ್ಗಳೇ ಹೇಳ್ತಾ ಇದೆ. ನೆಲ ಸವರ್ತಾ ಇರೋ ನಿನ್ ಕಾಲ್ಗಳು, ಸಂಪಿಗೆ ಹೂ ಹಾಗೆ ಅರಳಿರೋ ನಿನ್ ಮೂಗು, ನೀನ್ ಎಷ್ಟು ನಾಚು ನೀರಾಗಿದ್ಯಾ ಅಂತ ಸಾರಿ ಸಾರಿ ಹೇಳ್ತಾ ಇದೆ. ಏರಿ ಅತ್ತೆ, ಏನೇನೋ ಹೇಳ್ಬೇಡಿ. ಯಾಕೆ ಅಂದ್ರೆ ಆಮೇಲೆ ನಿನಗೆ ಶಾಕಿಂಗ್ ನ್ಯೂಸ್ ಕಾದಿದೆ. ನಿನ್ನ ಜಾಗದಲ್ಲಿ ನಿಧಿ ಇರ್ತಾಳೆ. ಹೌದು, ನಿಧಿ ರೂಪದಲ್ಲಿ ವಿಧಿ ನಿನ್ ಬಾಳಲ್ಲಿ ಆಟ ಆಡ್ತು ಅನ್ನೋ ನೋವಲ್ಲೇನೆ ಈ ಮನೆ ಬಿಟ್ಟು ನೀನ್ ಹೋಗ್ಲೇಬೇಕು. ನಾನೇನ್ ಮಾಡ್ಬೇಕು? ಆಂಟಿ, ನೀವು ಪ್ಲಾನ್ ಪ್ರಕಾರ ರೂಮ್ನೆಲ್ಲ ಡೆಕೋರೇಟ್ ಮಾಡಿ ರೆಡಿ ಮಾಡಿರ್ತೀರ. ಅರ್ಜುನ್ಗೆ ರಾತ್ರಿ 10 ಗಂಟೆಗೆ ಪುರೋಹಿತರು ಮುಹೂರ್ತ ಟೈಮಿಂಗ್ಸ್ನ ಕೊಟ್ಟಿದ್ದಾರೆ ಅಂತ ಹೇಳ್ತೀರ. 10:30ಗೆ ರಾಣಿಗೆ ಇನ್ಫಾರ್ಮ್ ಮಾಡ್ತೀರ. ಬೇರೆ ಬೇರೆ ಟೈಮ್ ಹೇಳ್ಬೇಕಾ? ಯಾಕೆ ನಿಧಿ? 1/2 ಗಂಟೆ ಅರ್ಜುನ್ ಜೊತೆ ನಾನಿರೋದಕ್ಕೆ. ಅಲ್ಲ ನಿಧಿ, ಅವ್ರಿಬ್ರು ಅದ್ರ ಬಗ್ಗೆ ಡಿಸ್ಕಸ್ ಮಾಡಲ್ವಾ? ಊಟ ಎಲ್ಲ ಮುಗಿಸಿ ಅವ್ರಿಬ್ರು ದೂರ ಆದ್ರೆ ಮತ್ತೆ ಭೇಟಿ ಆಗೋದು ರೂಮ್ನಲ್ಲಿ. ಅವಾಗ ನೀವು ಈ ಮುಹೂರ್ತದ ಬಗ್ಗೆ ಡಿಸ್ಕಸ್ ಮಾಡ್ತೀರ, ರಾಣಿನ ನೀವೇ ರೆಡಿ ಮಾಡ್ತೀರ. ಅರ್ಜುನ್ 10 ಗಂಟೆಗೆ ರೂಮ್ ಒಳಗೆ ಬಂದಾಗ ಅಲ್ಲಿ ನಾನಿರ್ತೀನಿ. ಅವನ್ನ ನೋಡೋಕ್ಕೂ ಮೊದಲೇ ಪವರ್ ಆಫ್ ಆಗ್ತೀನಿ. ಆ 30 ಮಿನಿಟ್ಸ್ ಗ್ಯಾಪಲ್ಲಿ ನಾನು ಅರ್ಜುನ್ ಕ್ಲೋಸ್ ಆಗ್ತೀನಿ. ರಾಣಿ ಆಸೆ ಕನಸುಗಳನ್ನ ಕಟ್ಕೊಂಡು ರೂಮ್ ಒಳಗೆ ಬರ್ತಾಳೆ. ಯಾವ ಹೆಣ್ಣು ತನ್ನ ಗಂಡನ್ನ ಇನ್ನೊಬ್ಬರ ಜೊತೆ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡಲ್ಲ ಅಲ್ವಾ? ವಿಧಿ ಇಲ್ಲದೆ ಅರ್ಜುನ್ ನನ್ನ ಜೊತೆ ಜೀವನ ಮಾಡಲೇಬೇಕಾಗತ್ತೆ. ರಾಣಿಯೇ,